ನಮಸ್ಕಾರ ವೀಕ್ಷಕರೇ, ವಿಶಿಕಾ ಸಾಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಿಶ್ವಾಸ್ ಸಾಯಾ. ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದ ಈ ದಾರಿಯಲ್ಲಿ ನಾವೆಲ್ಲಿಗೆ ಹೋಗ್ತಿದ್ದೇವೆ ಅಂತ ನಿಮಗೆ ಕುತೂಹಲ ಆಗ್ತಿರ್ಬೋದು. ಕದಂಬರ ರಾಜ ಮಯೂರವರ್ಮನಿಗೂ ಈ ಜಾಗಕ್ಕೂ ಒಂದು ಸಂಬಂಧವಿದೆ. ಹಾಗೆಯೇ ಹೆಚ್ಚಾಗಿ ಕರ್ನಾಟಕದಲ್ಲಿ ವಾಸವಿರುವ ಹವ್ಯಕ ಬ್ರಾಹ್ಮಣರಿಗೂ ಈ ಜಾಗಕ್ಕೂ ನಿಕಟವಾದ ನಂಟಿದೆ. ಅದೇನು, ಹೇಗೆ, ಎಲ್ಲ ಪ್ರಶ್ನೆಗೂ ಉತ್ತರ ಈ ವಿಡಿಯೋದಲ್ಲೇ ಸಿಗುತ್ತೆ. ಹಾಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋ ನೋಡಿ. ನಾವು ಇವತ್ತು ಕರ್ನಾಟಕದ ಹೊನ್ನಾವರ ತಾಲೂಕು ಹತ್ತಿರ ಇರೋ ಹೈಗುಂದದಲ್ಲಿ ಇದ್ದೇವೆ. ಶರಾವತಿ ನದಿಯಿಂದ ಸುತ್ತುವರಿದ ದ್ವೀಪದಲ್ಲಿ ಸುಂದರವಾದ ಪ್ರಕೃತಿ ಮಡಿಲಲ್ಲಿದೆ ಶ್ರೀ ದುರ್ಗಾಂಬಿಕಾ ಅಮ್ಮನವರ ದೇವಸ್ಥಾನ. ಹೈಗುಂದ ಶ್ರೀ ಮಾತೆ ದುರ್ಗಾಂಬಿಕಾ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೂ ಮೊದಲು ಹಳೆಯ ದೇವಸ್ಥಾನ ಹೀಗಿತ್ತು ನೋಡಿ. ಈ ದೇವಸ್ಥಾನದಲ್ಲಿ ದುರ್ಗೆಯು ಪದ್ಮಾಸನ ಸ್ಥಿತಿಯಾಗಿ ನೆಲೆಸಿದ್ದಾಳೆ. ಇಲ್ಲಿ ನಿತ್ಯವೂ ಮಧ್ಯಾಹ್ನ ಪ್ರಸಾದ ಭೋಜನ ಇರುತ್ತದೆ. ಆದರೆ ಭಕ್ತರು ಮುಂಚಿತವಾಗಿ ದೇವಸ್ಥಾನದ ಕಚೇರಿಗೆ ತಿಳಿಸಬೇಕು. ಹವ್ಯಕರು ಎಂಬ ಹೆಸರು ಬಂದಿದ್ದು ಈ ಸ್ಥಳದಿಂದ. ಹೌದು, ಸರಿಸುಮಾರು 4ನೇ ಶತಮಾನದಲ್ಲಿ ಅಹಿಚ್ಛತ್ರ ಬ್ರಾಹ್ಮಣರು ಅಥವಾ ಅಹಿಕರು ಹವಿಕರು ಎಂದು ಕರೆಯಲ್ಪಡುತ್ತಿದ್ದವರೇ ಇಂದಿನ ಹವ್ಯಕ ಬ್ರಾಹ್ಮಣರು. ಸುಮಾರು 1300 ವರ್ಷಗಳ ಹಿಂದೆ 9ನೇ ಶತಮಾನದಲ್ಲಿ ಕದಂಬರ ರಾಜ 2ನೇ ಮಯೂರವರ್ಮನು ಯಜ್ಞ ಯಾಗಾದಿಗಳನ್ನು ಮಾಡಲು ಬ್ರಾಹ್ಮಣರನ್ನು ಇಲ್ಲಿಗೆ ಕರೆತಂದನು. ಆಗ ಅವರಿಗೆ ಅಹಿಚ್ಛತ್ರ ಬ್ರಾಹ್ಮಣರು ಅಥವಾ ಅಹಿಕರು ಎಂದು ಕರೆಯುತ್ತಿದ್ದರು. ಅದುವೇ ಮುಂದೆ ಹೈಗ ಹವಿಕ ಕಾಲಾನಂತರ ಹವ್ಯಕ ಪದವು ಬಳಕೆಗೆ ಬಂತು. ಇಲ್ಲಿನ ಅರ್ಚಕರು ಪೂಜಾ ವಿಧಾನವನ್ನು ಪ್ರತಿನಿತ್ಯ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ನಿತ್ಯ ಪೂಜೆಯ ಮಂಗಳಾರತಿಯ ತುಣುಕು ನಿಮಗಾಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಒತ್ತಿ. ನಿಮ್ಮಲ್ಲಿ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ನಿಮ್ಮ ಹವ್ಯಕ ಸಂಬಂಧಿಕರು ಹಾಗೂ ಸ್ನೇಹಿತರೊಡನೆ ಈ ವಿಡಿಯೋ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಉತ್ತಮ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೇ ಇರಲಿ. ಧನ್ಯವಾದಗಳು. ನೈಸ್.